ಸೋಯು ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ. ಬಿಎ, ಬಿಕಾಂ, ಎಂಎ, ಎಂಕಾಂ, ಎಂಬಿಎ, ಎಂಎಸ್ಸಿ ಮ್ಯಾಥಮೆಟಿಕ್ಸ್ ಆನ್ಲೈನ್ ನಲ್ಲಿ ಪ್ರವೇಶಾತಿ. ನನ್ನ ಹೆಸರು ಸಿದ್ದೇಗೌಡ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ಆಡಿಯೋ ವಿಡಿಯೋ ವಿಭಾಗದ ದೃಶ್ಯ ವಾಹಿನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಪ್ರೊಡ್ಯೂಸರ್ ಆಗಿ. ಈ ದಿನ ನಾನು ನಿಮಗೆಲ್ಲ ತಿಳಿಸುವಂಥ ವಿಷಯ ಏನಂತ ಹೇಳಿದ್ರೆ, ಆಡಿಯೋ ವಿಡಿಯೋ ವಿಭಾಗದಲ್ಲಿ ಅಂದರೆ ದೃಶ್ಯ ವಿಭಾಗದಲ್ಲಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ, ಇಲ್ಲಿ ದೃಶ್ಯ ವಿಭಾಗದಿಂದ ನೀವು ಏನೇನು ತಿಳ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಕೊಡಕ್ಕೆ ಬಂದಿದ್ದೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯದ ಏಕೈಕ ಮುಕ್ತ ವಿಶ್ವವಿದ್ಯಾಲಯ. ನಮ್ಮ ವಿಶ್ವವಿದ್ಯಾಲಯವು ಎಲ್ಲ ಜಿಲ್ಲೆಯಲ್ಲಿಯೂ ಪ್ರಾದೇಶಿಕ ಕೇಂದ್ರಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಏಕೈಕ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ 10+2 ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಪದವಿಗೆ ಸೇರಬಹುದು. 64 ಕೋರ್ಸುಗಳನ್ನು ಒಳಗೊಂಡಿದೆ ನಮ್ಮ ವಿಶ್ವವಿದ್ಯಾಲಯ. ನಿಮಗೆ ಯಾವುದು ಇಷ್ಟ ಆಗುತ್ತೋ, ನೀವು ಯಾವುದ್ರ ಬಗ್ಗೆ ಡಿಗ್ರಿಯನ್ನು ಮಾಡಬೇಕು, ಪದವಿಯನ್ನು ಪಡ್ಕೋಬೇಕು ಅಂದ್ಕೊಂಡಿದ್ದರೋ ಅದ್ರ ಬಗ್ಗೆ ನೀವು ಇಲ್ಲಿ ಸೇರಬಹುದು. ಸೇರಿ ಓದಿ ನೀವು ಪದವಿಯನ್ನು ಪಡೆದುಕೊಳ್ಳಬಹುದು. ಈ ಪದವಿಗಳು ನೀವು ಪಡೆದುಕೊಳ್ಳುವಂಥ ಈ ಪದವಿಗಳು ರೆಗ್ಯುಲರ್ ಕಾಲೇಜಿಗೆ ಸರಿ ಸಮನಾಗಿರುತ್ತದೆ. ಆದ್ದರಿಂದ ನಮ್ಮ ವಿಶ್ವವಿದ್ಯಾಲಯ ನೀವು ಪಡೆದುಕೊಳ್ಳುವ ಡಿಗ್ರಿಗೆ ಅನುಕೂಲವಾಗಲಿ ಅಂತ ಒಂದು ಆಡಿಯೋ ವಿಡಿಯೋ ಕೇಂದ್ರವನ್ನು ತೆರೆದಿದೆ. ನಮ್ಮ ಆಡಿಯೋ ವಿಡಿಯೋ ಕೇಂದ್ರದ ದೃಶ್ಯ ಮಾಧ್ಯಮದಲ್ಲಿ ನಿಮಗೆ ಎಲ್ಲ ಯೂನಿವರ್ಸಿಟಿಯ ಚಟುವಟಿಕೆಗಳು, ಪಾಠಗಳು, ಇಲ್ಲಿ ನಡೀತಕ್ಕಂಥ ಸಭೆ ಸಮಾರಂಭ ಕಾರ್ಯಗಳನ್ನು ನಿಮಗೆ ತಿಳಿಸಲಾಗುತ್ತೆ. ನೀವು ಬಿಡುವಿದ್ದಾಗ KSOU ದೃಶ್ಯವಾಹಿನಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್, KSOU ದೃಶ್ಯವಾಹಿನಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್, ನೀವು ಬಿಡುವಿದ್ದಾಗ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಬರತಕ್ಕಂಥ ಎಲ್ಲ ಪಠ್ಯ ಚಟುವಟಿಕೆ ಪಠ್ಯೇತರ ಚಟುವಟಿಕೆಗಳ ಸುದ್ದಿಗಳನ್ನು ಸಹ ತಾವು ತಿಳ್ಕೊಳ್ಬೋದು. ಶೈಕ್ಷಣಿಕವಾಗಿ ನಾವು ಪ್ರತಿದಿನ ಮತ್ತು ವಾರಕ್ಕೊಮ್ಮೆ ಸುದ್ದಿಗಳನ್ನು ನಿಮಗೆ ನಮ್ಮ KSOU ದೃಶ್ಯವಾಹಿನಿ ಚಾನೆಲ್ ಮುಖಾಂತರ ಕೊಡ್ತಾ ಬರ್ತಿರ್ತೀವಿ. ಮುಖ್ಯವಾಗಿ KSO ದೃಶ್ಯವಾಹಿನಿ ಅಂದ್ರೇನು, ಯಾತಕ್ಕೋಸ್ಕರ ಈ ಚಾನಲನ್ನು ತೆರೆಯಲಾಗಿದೆ, ಇದನ್ನು ನಿಮ್ಗೆ ತಿಳಿಸ್ಬೇಕಾಗಿದೆ. KSOU ದೃಶ್ಯವಾಹಿನಿ ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ನಾವೇ ಮಾಡಿಕೊಂಡಂಥ ಒಂದು ಚಾನಲ್. ಈ ಚಾನಲಲ್ಲಿ ಏನು ಸುದ್ದಿಗಳ ಪ್ರಸಾರ ಮಾಡ್ತೀವಿ ಅಂದರೆ ಲೈವ್ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಈ ಲೈವ್ ಕಾರ್ಯಕ್ರಮಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬ BAಗೋ BSCಗೋ MComಗೋ ಯಾವುದೋ ನಿಮ್ಮ 64 ಆ ಸಬ್ಜೆಕ್ಟ್ಗಳ ಕಾರ್ಯಕ್ರಮಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಉಪನ್ಯಾಸಕ ಬಂದು ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ವಿಷಯಗಳನ್ನು ನಾವು ಲೈವ್ ಕಾರ್ಯಕ್ರಮವಾಗಿ ಕೊಡ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೊಂದು ಮೆಸೇಜ್ ಬರುತ್ತೆ, ಹಿಂಗೆ ಲೈವ್ ಕಾರ್ಯಕ್ರಮಗಳು ನಡೀತಿದೆ ಅಂತ. ಅವಾಗ ಆರಾಮಾಗಿ ನೀವು ಇಲ್ಲಿ ನಡೀತಕ್ಕಂಥ ವಿಷಯಗಳನ್ನು ನೀವು ನೋಡ್ಬೋದು. ಲೈವ್ ಕಾರ್ಯಕ್ರಮಗಳು ಇರ್ತವೆ. ಹಾಗೆ ಮತ್ತು ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ವಿಡಿಯೋ ಪಾಠಗಳು, ವಿದ್ಯಾರ್ಥಿಗಳಿಗಾಗಿ ವಿವಿಧ ಕಾರ್ಯಕ್ರಮಗಳ ಪಠ್ಯದ ಯೂನಿಟಲ್ಲಿರ್ತ ಯೂನಿಟ್ ಅಂತ ಏನು ಬರುತ್ತೋ ನಿಮಗೆ ಅದುಗಳನ್ನು ವಿಡಿಯೋ ಲೆಸನ್ಗಳ ಮೂಲಕ ಪಾಠಗಳ ಮೂಲಕ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ಚಾನಲಲ್ಲಿ ನಿಮಗೆ ಬೇಕಾದಾಗ ನಿಮ್ಮ ಸಬ್ಜೆಕ್ಟ್ಗೆ ತಕ್ಕಂತೆ ಬಂದಾಗ ಆ ಸಬ್ಜೆಕ್ಟ್ ಹೊಡೆದು ಈ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಆ ಪಾಠಗಳು ಸಾಕಷ್ಟು ಸಿಗ್ತವೆ, ಅದನ್ನು ನೀವು ಕೇಳ್ಕೋಬೋದು. ನಿಮ್ಮ ಓದಲಿಕ್ಕೆ, ನಿಮ್ಮ ಟೆಸ್ಟ್ ಓದಲಿಕ್ಕೆ ಅನುಕೂಲ ಆಗುತ್ತೆ ಅಂತ ವಿಷಯಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತು ವಿಶ್ವವಿದ್ಯಾಲಯದ ಚಟುವಟಿಕೆಗಳು ಅಷ್ಟೇ ಅಲ್ಲ,
ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಚಟುವಟಿಕೆಗಳು ಆಗ್ತಿರ್ತದೆ? ಉದಾಹರಣೆಗೆ 2023-24 ಸಾಲ ನೆಕ್ಸ್ಟ್ ಆವಾಗ ನಾವು ಅರ್ಜಿಗಳನ್ನು ಕರಿತೀವಿ. ಇಂಥ ದಿನ ಅರ್ಜಿಯನ್ನು ಕರೆಯಲಾಗುತ್ತೆ ಅಂತ ನಾವು ಪ್ರತಿ ಶನಿವಾರ ನ್ಯೂಸ್ಗಳನ್ನು ಹಾಕ್ತಾ ಇರ್ತೀವಿ. ಯೂನಿವರ್ಸಿಟಿಯಲ್ಲಿ ಏನೇನು ನಡೀತದೆ, ಯಾವಾಗ ಅರ್ಜಿಯನ್ನು ಕೊಡ್ತೀವಿ, ಯಾವಾಗ ಅರ್ಜಿ ಲಾಸ್ಟ್ ಆಗಿರ್ತದೆ, ಯಾವಾಗ ನೀವು ಇಲ್ಲಿ ಸೇರ್ಬೋದು, ಅದರ ಫೀಸ್ ಎಷ್ಟಿದೆ, ಅದರ ಸ್ಟ್ರಕ್ಚರ್ ಫೀಸ್ ಸ್ಟ್ರಕ್ಚರ್ ಏನಿರ್ತದೆ, ಈ ಸಂಪೂರ್ಣ ಮಾಹಿತಿಗಳು ಸಹ ನಮ್ಮಲ್ಲಿ ಅವಾಗವಾಗ ಹಾಕ್ತಾ ಇರ್ತೀವಿ. ನೀವು ಅದನ್ನು ನೋಡಬಹುದು, ಆ ವಿಷಯವನ್ನು ತಿಳಿದುಕೊಳ್ಳಬಹುದು. ಆದ್ದರಿಂದ ಅಷ್ಟೇ ಅಲ್ಲ, ನೀವು ಸೇರಿ ಅಡ್ಮಿಷನ್ ಆದ ನಂತರ ನಿಮ್ಮ ಆ ಬ್ಯಾಚ್ ಆ ವರ್ಷದ ಒಂದು ಆ ಬ್ಯಾಚ್ ಏನಿರ್ತದೆ ಅವ್ರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಕೊಡ್ತೀವಿ. ಉದಾಹರಣೆಗೆ ನಾವೀಗ ಮಾಡ್ತಾ ಇದ್ದೀವಲ್ಲ, ಯಾವ ವಿಭಾಗದಲ್ಲಿ ಏನೇನು ಸೌಲಭ್ಯಗಳಿದೆ, ಯಾವ ಲ್ಯಾಬ್ಗಳಿದೆ, ಯಾವ್ಯಾವ ಲೈಬ್ರರಿಗಳಿದೆ, ನಮ್ಮಲ್ಲಿ ಯಾವ ಕ್ರೀಡಾಂಗಣ ಇದೆ, ಇಲ್ಲಿ ಬಂದಂಥವ್ರಿಗೆ ತರಬೇತಿಗೆ ಬಂದಂಥವ್ರು ಕಲಿಕಾ ಕೇಂದ್ರಕ್ಕೆ ಹೋದಂಥವ್ರಿಗೆ ಏನು ಮಾಹಿತಿ ಬೇಕು, ನೀವೆಲ್ಲಿ ಕೇಳಬೇಕು, ಪರೀಕ್ಷೆ ಅಂದರೆ ಏನು, ಇದೆಲ್ಲವನ್ನು ನಮ್ಮ ಈ ಚಾನೆಲ್ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಕೊಡ್ತಾ ಇದ್ದೀವಿ. ಇದನ್ನು ತಾವು ಸಹ ವೀಕ್ಷಿಸ್ಬೋದು. ಮತ್ತು ನಮ್ಮಲ್ಲಿ ಕಮ್ಮಟಗಳು, ವಿಚಾರ ಸಂಕಿರಣಗಳು ಮತ್ತು ಸಭೆ ಸಮಾರಂಭಗಳು ನಡೀತಾನೆ ಇರ್ತವೆ. ಉದಾಹರಣೆಗೆ ವಿಚಾರ ಸಂಕಿರಣಗಳು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಮತ್ತು ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಾರ ಅಥವಾ ತಿಂಗಳಿಗೆ ನಮ್ಮಲ್ಲಿ ಯೂನಿವರ್ಸಿಟಿಯ ರಾಜ್ಯ ಅಂತಾರಾಷ್ಟ್ರ ಮತ್ತು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೆಮಿನಾರ್ಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಆ ಸೆಮಿನಾರ್ಗಳನ್ನು ನೀವು ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಎಲ್ಲೋ ನಿಮ್ಮ ಕರ್ತವ್ಯದ ನಿರತರಾಗಿರ್ತೀರಿ, ಇಲ್ಲಿ ಡಿಗ್ರಿ ಮಾಡ್ತಿರ್ತೀರಿ, ಆ ಸಂದರ್ಭದಲ್ಲಿ ನೀವು ಇಲ್ಲಿ ಬರಲಿಕ್ಕಾಗಲ್ಲ, ಅದಕ್ಕೆ ನಮ್ಮ ಯೂನಿವರ್ಸಿಟಿ ಈ ಚಾನೆಲ್ ಮುಖಾಂತರ ನೀವು ಬಿಡುವಿದ್ದಾಗ ನೋಡಲಿ ಅಂತ ಆ ಸೆಮಿನಾರ್ಗಳನ್ನು, ಆ ಕಮಟಗಳನ್ನು, ಆ ಸಭೆಗಳನ್ನು, ಆ ಸಮಾರಂಭಗಳನ್ನು, ಆ ಫಂಕ್ಷನ್ಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ನೀವು ಬಿಡುವಿದ್ದಾಗ ಸಂಜೆನೋ ಅಥವಾ ಬೆಳಗೋ ಅಥವಾ ನೀವು ಪ್ರಯಾಣ ಮಾಡೋ ಸಂದರ್ಭದಲ್ಲೋ ಯಾವಾಗ ನಿಮ್ಗೆ ಅನಿಸುತ್ತೋ ಆವಾಗ ನಮ್ಮ ಚಾನೆಲಿಗೆ ಬಂದು ಆ ಸಭೆ ಸಮಾರಂಭಗಳನ್ನು ಸಂಪೂರ್ಣವಾಗಿ ನೀವು ವೀಕ್ಷಣೆ ಮಾಡ್ಬೋದು. ಆಗ ನಮ್ಮ ಯೂನಿವರ್ಸಿಟಿಯ ಚಟುವಟಿಕೆಗಳು ಗೊತ್ತಾಗುತ್ತೆ, ಆ ವಿಷಯವನ್ನು ನಾವು ತಿಳ್ಕೊಂಡಂಗೆ ಆಗುತ್ತೆ. ಆ ಕೆಲಸವನ್ನು ಸಹ ನಮ್ಮ ದೃಶ್ಯವಾಹಿನಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ, ನೀವು ಅದನ್ನು ನೋಡ್ಬೋದು. ಮತ್ತು ಗಾಂಧಿ ಜಯಂತಿ ಆಗಿರ್ಬೋದು, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕುವೆಂಪು ಜಯಂತಿ, ಈ ಜಯಂತಿಗಳಿಗೆ ಮತ್ತು ಅಂಥ ಸಂದರ್ಭದಲ್ಲಿ ಒಬ್ಬ ಸ್ಕಾಲರನ್ನು ಕರೆಸ್ತೀವಿ ನಾವು, ಆ ವಿಷಯ ತಜ್ಞನನ್ನು ಕರೆಸ್ತೀವಿ. ಆ ವಿಷಯ ತಜ್ಞ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳುವ ಮುಖಾಂತರ ಆ ಒಂದು ಸಮಾರಂಭಕ್ಕೆ ಒಂದು ಕಳೆಯನ್ನು ಕಟ್ಟಿಕೊಡ್ತಾನೆ ಮತ್ತು ನಿಮ್ಮ ಜ್ಞಾನವನ್ನು ತುಂಬ್ತಾನೆ. ಅಂಥ ಸಂದರ್ಭದಲ್ಲಿ ಆ ಸಮಾರಂಭಗಳನ್ನು ನೀವು ನಮ್ಮ ದೃಶ್ಯವಾಹಿನಿ ವಿಡಿಯೋ ಮುಖಾಂತರ ವೀಕ್ಷಣೆ ಮಾಡ್ಬೋದು. ಅಷ್ಟೇ ಅಲ್ಲ, ಇನ್ನೊಂದೇನಂತ ಹೇಳಿದ್ರೆ ವಿದ್ಯೋಗ ಮೇಳ, ನಮ್ಮ ಯೂನಿವರ್ಸಿಟಿ ನಡೆಸುವಂಥ ಉದ್ಯೋಗ ಮೇಳದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ. ಆ ಉದ್ಯೋಗ ಮೇಳದಲ್ಲಿ ಯಾವಾಗ ಉದ್ಯೋಗ ಮೇಳವನ್ನು ನಡೆಸ್ತೇವೆ, ಯಾವಾಗ ನೀವು ಬರ್ಬೋದು, ಎಷ್ಟು ಕಂಪ್ನಿಗಳು ಭಾಗವಹಿಸ್ತವೆ, ಎಷ್ಟು ನೀವು ಕಂಪ್ನಿಗಳಿಗೆ ನೀವು ಇಲ್ಲಿ ಬಂದು ನೀವು ಭಾಗವಹಿಸ್ಬೋದು, ಎಷ್ಟು ಜನಕ್ಕೆ ಉದ್ಯೋಗಗಳನ್ನು ಸಿಗುತ್ತೆ, ಎಷ್ಟು ಜನ ಸಿಕ್ಕಿದೆ ಅನ್ನೋದ ಮಾಹಿತಿಗಳನ್ನು ಸಹ ನಿಮಗೆಲ್ಲ ನೀಡ್ತಾ ಇರ್ತೀವಿ. ಆದ್ದರಿಂದ ಈ ಚಾನೆಲ್ಲು ನಿಮಗೆ ಉದ್ಯೋಗ ಮೇಳವನ್ನು ಸಹ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡೋದ್ರಿಂದ ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಕಾಣ್ಬೋದು. ಮತ್ತು ನಮಗೂ ಅನಿಸುತ್ತೆ ಒಳ್ಳೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅಂತ, ಇದನ್ನು ನೀವು ಉಪಯೋಗಿಸ್ಕೋಬೇಕು ಅಷ್ಟೆ. ಅಲ್ಲದೆ ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್, ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಮತ್ತು ತರಬೇತಿಗಳನ್ನು ಕೊಡ್ತಾ ಇರ್ತೀವಿ ನಮ್ಮಲ್ಲಿ. ಆ ತರಬೇತಿಗಳಲ್ಲಿ ನೀವು ಯಾವಾಗ ಭಾಗವಹಿಸಬೇಕು, ಯಾವಾಗ ಇಲ್ಲಿ ಎಷ್ಟು ದಿನ ನೀವು ಇರಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ, ಮತ್ತು ಅದಕ್ಕೆ ಪಾಠ ಮಾಡ್ತಕ್ಕಂಥ ರೀತಿ ಹೇಗಿರುತ್ತೆ, ಇದ್ರ ಬಗ್ಗೆ ನೀವು ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳ್ಕೊಬೋದು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮ್ಮಲ್ಲಿ IAS, KAS, FDC ಬ್ಯಾಂಕ್ ಹುದ್ದೆಗಳಿಗೆ 45 ದಿನಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತೆ. 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದು ಬ್ಯಾಚ್ನಲ್ಲಿ ಅಷ್ಟೂ ಜನಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉಳ್ಕೊಳ್ಳಿಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಹೊರಗಡೆಯಿಂದ ಬಂದು ಇಲ್ಲಿ ತರಬೇತಿಯಲ್ಲಿ ನೀವು ಭಾಗವಹಿಸಬಹುದು, ನಿಮಗೊಂದು ಸರ್ಟಿಫಿಕೇಟು ಸಹ ಇರುತ್ತೆ. ಅಷ್ಟೇ ಅಲ್ಲದೆ ಅದ್ಭುತವಾದ ಅನುಭವ ಇರತಕ್ಕಂಥ IAS ಆಫೀಸರು, KAS ಆಫೀಸರು, ವಿಷಯ ತಜ್ಞರನ್ನ ಕರೆಸಿ ತರಬೇತಿಯನ್ನು ನೀಡಲಾಗುತ್ತೆ.
ಇದು ಸಂಪೂರ್ಣ ಮಾಹಿತಿಯನ್ನು ಸಹ ನಮ್ಮ ನೀವು ಯಾವಾಗ ಇಲ್ಲಿ ತರಬೇತಿ ಪಡಿಬೇಕು ಅಂತ ನಿಮಗೇನಾದ್ರು ಮನಸ್ಸಿದ್ರೆ ನೀವು ಇಲ್ಲಿ ನಾವು ಆವಾಗವಾಗ ಈ ವಿಷಯಗಳನ್ನು ಹಾಕ್ತಾ ಇರ್ತೀವಿ ಯಾವಾಗ ಶುರುವಾಗುತ್ತೆ ತರಬೇತಿಗಳು ಅಂತ ನೀವು ಇಲ್ಲಿ ಬಂದು ಜಾಯಿನ್ ಆಗ್ಬೋದು ಈ ಮಾಹಿತಿಯನ್ನು ಸಹ ನಮ್ಮ ಆಡಿಯೋ ವಿಡಿಯೋ ಮಾಧ್ಯಮ ಕೊಡುತ್ತೆ ಮತ್ತೆ ನಾವು ಸಾಕ್ಷ್ಯಚಿತ್ರಗಳನ್ನು ಆವಾಗವಾಗ ಹಾಕ್ತಾ ಇರ್ತೀವಿ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕುವೆಂಪು ಅವರ ಒಂದು ಜೀವನ ಚರಿತ್ರೆ ಆಗಿರಬಹುದು ಧಾರಾವೇಂದ್ರಿಯವರ ಕವನದ ವಿಮರ್ಶೆ ಆಗಿರಬಹುದು ಕಂಬರರ ನಾಟಕದ ಒಂದು ಒಂದು ತೌಲನಿಕ ಅಧ್ಯಯನ ಆಗಿರಬಹುದು ಇದೆಲ್ಲ ಚರ್ಚೆ ಮಾಡತಕ್ಕಂತ ಒಂದು ಸಾಕ್ಷ್ಯ ಚಿತ್ರಗಳ ಮುಖಾಂತರ ನಿಮಗೆ ನಾವು ಅವರ ಪರಿಚಯವನ್ನು ಸಹ ಮಾಡ್ಕೊಡ್ತಿರ್ತೀವಿ ಈಗ ಆಲ್ರೆಡಿ 9 ಸಂಚಿಕೆಗಳನ್ನು ನಾವು ಹಾಲೆ ತಂದಿದ್ದೀವಿ ಆ ಸಂಚಿಕೆಗಳನ್ನು ಸಹ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಪ್ರವಾಸೋದ್ಯಮ ಪ್ರತತ್ವ ಇಲಾಖೆಯ ವಿಭಾಗದಿಂದ ನಮ್ಮ ಸರ್ವಪಿಳೆ ಅಯ್ಯಂಗಾರ್ ಸರ್ ವರ್ಷದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಯಾರು ಇಲ್ಲಿ ಓದ್ತಿರ್ತಾರೋ ಆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಆ ವಿಭಾಗದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬೇಲೂರು ಅಳಬೀಡು ಅಥವಾ ಐಹೊಳೆ ಈ ಸಲ ಒಂದು ಕೇರ್ಪೇಟೆಯಲ್ಲಿ ಇರತಕ್ಕಂಥ ವಿಷ್ಣುವರ್ಧನ ಸ್ಮಾರಕದ ಬಳಿ ಹೋಗಿದ್ವಿ ಒಂದು ಸಲ ಸೋಮನಾಥಪುರಕ್ಕೆ ಹೋಗಿದ್ವಿ ಆ ಸೋಮನಾಥಪುರಕ್ಕೆ ಹೋದಂಥ ಆ ಸಂದರ್ಭದಲ್ಲಿ ಆ ಸೋಮನಾಥಪುರದಲ್ಲಿ ಅಲ್ಲೇ ಒಬ್ಬ ಗೈಡ್ ಸಹ ಇದರಲ್ಲಿ ವಿಷಯ ತಜ್ಞರ ಕರೆದುಕೊಂಡೋಗಿ ಆ ವಿದ್ಯಾರ್ಥಿಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ವಿ ಅದನ್ನು ಸಹ ಬಿತ್ತರಿಸ್ತೀವಿ ನೀವು ಅದು ಆ ವಿಡಿಯೋಗಳನ್ನು ಸಹ ನೀವು ನಮ್ಮಲ್ಲಿ ನೋಡಬಹುದು ತುಂಬ ಅದ್ಭುತವಾದ ಒಂದು ಇದೊಂದು ವಿಭಿನ್ನವಾದ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರೋದರಿಂದ ಇವೆಲ್ಲವನ್ನು ತಾವು ವೀಕ್ಷಣೆ ಮಾಡಿದ್ರೆ ನಿಮಗೆ ಒಂದು ದೊಡ್ಡ ಒಂದು ಜ್ಞಾನ ಭಂಡಾರವೇ ಒಂದು ಬೆಳೆದಂತಾಗುತ್ತೆ ಅಷ್ಟೇ ಅಲ್ಲ ಮತ್ತು ನಾವು ಪಾಠ ಪ್ರವಚನಗಳನ್ನು ಯಾರೇ ನಾನು ನಿಮ್ಗೆ ಹೇಳಿದ್ದೀನಿ ನಾವು ಯಾವ ಪಾಠಗಳು ಮಾಡ್ತೇವೆ ನಿಮಗೆ ಬೇಕಾದಂಥ ಸಬ್ಜೆಕ್ಟ್ಗಳು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಎಮ್ ಎ ಆಗಿರ್ಬೋದು ಎಮ್ ಎಸ್ ಸಿ ಆಗಿರ್ಬೋದು ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟಂತೆ ಲೈವ್ ಕಾರ್ಯಕ್ರಮಗಳಿರುತ್ತೆ ಮತ್ತು ಆನ್ಲೈನ್ ಕಾರ್ಯಕ್ರಮಗಳಿರ್ತದೆ ಎಲ್ಲವನ್ನು ನೀವು ವೀಕ್ಷಣೆಯನ್ನು ಮಾಡಬಹುದು ತಿಳಿದುಕೊಳ್ಳಬಹುದು ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಕೆಲಸಗಳನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ಮತ್ತು ಪಠ್ಯ ಚಟುವಟಿಕೆಗಳನ್ನು ಪಠ್ಯೇತರ ಚಟುವಟಿಕೆಗಳನ್ನು ನಮ್ಮ ದೃಶ್ಯ ಮಾಧ್ಯಮ ನಿರಂತರವಾಗಿ ದೃಶ್ಯದ ಮೂಲಕ ಕೆ ಎಸ್ ಒ ಯು ದೃಶ್ಯವಾಹಿನಿಯ ಮೂಲಕ ಅಪ್ಲೋಡ್ ಮಾಡುವಂಥದ್ದು ಅಥವಾ ಲೈವ್ ಕಾರ್ಯಕ್ರಮ ಕೊಡುವ ಮುಖಾಂತರ ನಿಮಗೆ ತಲುಪಿಸ್ತಾ ಇರುತ್ತೆ ನೀವು ತಪ್ಪದೆ ಇನ್ನನ್ನು ನೋಡಿ ಮತ್ತೊಮ್ಮೆ ಹೇಳ್ತೇನೆ ನೀವು ಸಬ್ಸ್ಕ್ರೈಬ್ ಆಗಿ ಕೆ ಎಸ್ ಒ ಯು ದೃಶ್ಯವಾಹಿನಿಗೆ ಈ ಎಲ್ಲ ಮಾಹಿತಿಗಳು ತಮಗೆ ಗೊತ್ತಾಗುತ್ತೆ ಮತ್ತು ಇವೆಲ್ಲವನ್ನು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ